ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಆಧುನಿಕ ಜಗತ್ತನ್ನು ವಿಸ್ಮಯಕ್ಕೆ ಈಡು ಮಾಡಿದ್ದು ವಿಮಾನಗಳು ಅಂದರೆ ತಪ್ಪಾಗೋದಿಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ವಿಮಾನವನ್ನು ಕಂಡುಹಿಡಿದಾಗ ನಿಜಕ್ಕೂ ಮಾನವ ಹಕ್ಕಿ ಥರ ಹಾರಾಡಬಲ್ಲನೆ ಅನ್ನೋ ಅನುಮಾನಗಳಿದ್ವು. ಆದರೆ ಈಗ ಪ್ರಯಾಣಿಕ ವಿಮಾನಗಳಿರಲಿ, ಗಾಳಿಯ ವೇಗವನ್ನು ಕೂಡ ಮೀರಬಲ್ಲ ಸೂಪರ್ಸಾನಿಕ್ ವಿಮಾನಗಳನ್ನು ಕೂಡ ನಾವು ನೋಡಿಬಿಟ್ಟಿದ್ದೀವಿ. ದೇಶ ವಿದೇಶಗಳ ಖಂಡಾಂತರಗಳ ದೂರವನ್ನು ವಿಮಾನಗಳು ಕಡಿಮೆ ಮಾಡಿವೆ. ಎಲ್ಲಿಗೆ ಬೇಕಾದರೂ ಹೀಗೆ ಕೆಲವೇ ಕೆಲವು ಗಂಟೆಗಳಲ್ಲಿ ತಲುಪಿಬಿಡೋದಕ್ಕೆ ಸಹಕಾರಿಯಾಗಿರೋದು ಈ ಲೋಹದ ಹಕ್ಕಿಗಳಿಂದ. ಆದರೆ ಈ ವಿಮಾನಗಳು ಕೂಡ ಎಲ್ಲ ಆಗಸಗಳಲ್ಲೂ ಸ್ವಚ್ಛಂದವಾಗಿ ಹಾರಾಡೋ ಹಾಗಿಲ್ಲ. ಉದಾಹರಣೆಗೆ, ಭಾರತದ ವಿಮಾನಗಳಿಗೆ ಪಾಕಿಸ್ತಾನದ ವಾಯುಪ್ರದೇಶಕ್ಕೆ ಪ್ರವೇಶ ಇಲ್ಲ. ಅಮೆರಿಕ ಹಾಗೂ ಜಪಾನ್ನ ವಿಮಾನಗಳಿಗೆ ಉತ್ತರ ಕೊರಿಯಾದ ಮೇಲೆ ಹಾರಾಟ ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ರೀತಿ ವಿವಿಧ ರಾಷ್ಟ್ರಗಳ ಅಧ್ಯಕ್ಷರು, ಪ್ರಧಾನಿಗಳ ಮನೆಗಳ ಮೇಲೆ ಕೂಡ ಯಾವುದೇ ವಿಮಾನಗಳು ಹಾರಾಟ ಮಾಡೋ ಹಾಗಿಲ್ಲ. ಮತ್ತು ಕೆಲವು ಕಡೆಗಳಲ್ಲಿ ನೈಸರ್ಗಿಕವಾಗಿಯೇ ವಿಮಾನಗಳು ಹಾರಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದು ಡೆವಿಲ್ ಟ್ರಯಾಂಗಲ್ ಆಗಿರಬಹುದು ಅಥವಾ ಬರ್ಮುಡಾ ಟ್ರಯಾಂಗಲ್ ಆಗಿರಬಹುದು. ಅಷ್ಟೇ ಯಾಕೆ, ಕೆಲವು ವಿಮಾನಗಳು ಟಿಬೆಟ್ನ ಮೇಲೆ ಕೂಡ ಹಾರಾಟ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಇದ್ರೂ ಇರಬಹುದು, ಈಗ ಹೇಳಿರೋ ಪ್ರದೇಶಗಳಲ್ಲೆಲ್ಲ ವಿಮಾನಗಳು ಹಾರಿದಾಗ ಏನಾದರೂ ಒಂದು ಸಮಸ್ಯೆ ಉಂಟಾಗಿದೆ. ಟಿಬೆಟ್ ಮೇಲೆ ಹಾರಾಟ ಮಾಡಬೇಕು ಅಂದರೆ ಮೌಂಟ್ ಎವರೆಸ್ಟ್ ಹಾಗೂ ಅದರಂತೆ ಇರೋ ಒಂದಷ್ಟು ಪರ್ವತಗಳನ್ನು ದಾಟಬೇಕು. ಆ ಎತ್ತರದ ಹಿಮಾಚ್ಛಾದಿತ ಪರ್ವತಗಳಲ್ಲಿ ಉಂಟಾಗಬಹುದಾದ ಸಮಸ್ಯೆಗಳು ಕೂಡ ಇದಕ್ಕೆ ಕಾರಣ ಇರಬಹುದು. ಆದರೆ ಸಮುದ್ರದ ಮೇಲೆ ವಿಮಾನಗಳು ಹಾರಾಡೋದಕ್ಕೆ ಭಯ ಯಾಕೆ ಅಲ್ವಾ? ಆದರೂ ಕೂಡ ಅದೊಂದು ಸಮುದ್ರದ ಮೇಲೆ ವಿಮಾನಗಳು ಹಾರಾಡೋದಿಲ್ಲ ಅಲ್ಲ. ಅಕಸ್ಮಾತ್ ಅಲ್ಲಿ ವಿಮಾನ ಹಾರಿದರೆ ಏನಾಗುತ್ತೆ? ಯಾಕೆ ಆ ವಾಯುಪ್ರದೇಶದ ಹೆಸರು ಕೇಳಿದರೂ ಕೂಡ ಪೈಲಟ್ಗಳು ಬೆಚ್ಚಿ ಬೀಳ್ತಾರೆ? ವಿಮಾನಯಾನ ಸಂಸ್ಥೆಗಳು ಅಲ್ಲಿ ತಮ್ಮ ವಿಮಾನಗಳನ್ನು ಹಾರಾಡೋದಕ್ಕೆ ಯಾಕೆ ಬಿಡೋದಿಲ್ಲ? ಬನ್ನಿ ನೋಡೋಣ. ಗೆಳೆಯರೇ, ಸುಮಾರು 14ನೇ ಶತಮಾನದವರೆಗೆ ಪಾಶ್ಚಿಮಾತ್ಯರು ಭೂಮಿ ಚಪ್ಪಟೆಯಾಗಿದೆ ಅಂತಲೇ ತಿಳ್ಕೊಂಡಿದ್ರು. ನಾವು ವಿಶ್ವ ಭೂಪಟವನ್ನು ನೋಡಿದರೆ ಅದು ಭೂಮಿಯನ್ನು ಚಪ್ಪಟೆಯಾಗಿ ತೋರಿಸುತ್ತೆ. ಆದರೆ ಭೂಮಿ ದುಂಡುಗಿದೆ ಅನ್ನೋದು ಈಗ ಪ್ರತಿಯೊಬ್ಬರಿಗೂ ಗೊತ್ತು. ಹಾಗಿದ್ದ ಮೇಲೆ ಸಮುದ್ರದ ಮೇಲ್ಮೈ ಕೂಡ ದುಂಡಿಗೆ ಇರಬೇಕು ಅಲ್ವಾ? ಇರಬೇಕು ಅನ್ನೋದೇನು, ಅದು ಇರೋದೇ ಹಾಗೆ. ಹಾಗಾಗಿಯೇ ಸಮುದ್ರಗಳ ಎರಡು ತುದಿಗಳ ದೂರ ನೇರವಾಗಿರದೆ ಅದನ್ನು ಗೋಲಾಕಾರದಲ್ಲೇ ಲೆಕ್ಕ ಹಾಕಲಾಗುತ್ತೆ. ಅದು ಯಾಕೆ ವಿಚಾರವನ್ನು ಹೇಳ್ತಿದ್ದೀನಿ ಅಂದರೆ, ನಾನಿವತ್ತು ಹೇಳೋದಕ್ಕೆ ಹೊರಟಿರೋ ವಿಚಾರಕ್ಕೂ ಈ ವಿಷಯಕ್ಕೂ ಸಂಬಂಧ ಇದೆ. ಅಂದಹಾಗೆ ಜಗತ್ತಲ್ಲಿ ನಾಗರಿಕ ವಿಮಾನಗಳು ಹಾರಾಟ ಮಾಡದೇ ಇರೋದು ಪೆಸಿಫಿಕ್ ಸಾಗರದ ಮೇಲೆ. ಅದಕ್ಕೆ ಪ್ರಮುಖ ಕಾರಣ ಈ ಸಾಗರದ ಮೇಲ್ಮೈ. ಸ್ನೇಹಿತರೆ, ಅಮೆರಿಕಾದಿಂದ ಜಪಾನ್ಗೆ ಬರುವ ವಿಮಾನಗಳು ನೇರವಾಗಿ ಪೆಸಿಫಿಕ್ ಸಾಗರದ ಮೇಲೆ ಹಾರಾಟ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಮಹಾಸಾಗರದ ವಿಸ್ತೀರ್ಣ ಅಷ್ಟು ದೊಡ್ಡದಾಗಿದೆ. ಒಂದು ವೇಳೆ ಸಾಗರದ ಮಧ್ಯದಲ್ಲಿ ವಿಮಾನಗಳು ಪ್ರಯಾಣಿಸುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕು ಅಂತಾದರೆ ಅದಕ್ಕೆ ಅವಕಾಶವೇ ಅಲ್ಲಿರೋದಿಲ್ಲ. ಸೊ ವಿಮಾನಯಾನಕ್ಕೆ ಸುಮಾರು 15,000 ಕಿಲೋಮೀಟರುಗಳ ದೂರನ ಒಟ್ಟಿಗೆ ತಲುಪೋದು ಅಂದರೆ ಅದು ನಿಜಕ್ಕೂ ಸಾಹಸಾನೇ ಸರಿ. ಹಾಗೆ ನೋಡಿದರೆ ಎಂಡ್ ಟು ಎಂಡ್ನಲ್ಲಿ ಪ್ರಯಾಣ ಮಾಡೋದ್ರಿಂದ ವಿಮಾನಯಾನ ಕಂಪನಿಗಳಿಗೆ ಸಾಕಷ್ಟು ಹಣ ಉಳಿಯುತ್ತೆ. ಆದರೆ ಅದನ್ನು ಅವರು ಲೆಕ್ಕಕ್ಕಿಡ್ತಿಲ್ಲ. ಯಾಕೆಂದರೆ ಒಂದು ವೇಳೆ ಸಾಗರದ ಮಧ್ಯೆ ಏನಾದರೂ ಸಮಸ್ಯೆಗಳು ಉಂಟಾದರೆ ಅಲ್ಲಿ ಬರೋ ಲಾಭಕ್ಕಿಂತ 10 ಪಟ್ಟು ಹೆಚ್ಚು ನಷ್ಟ ಸಂಭವಿಸುತ್ತೆ ಅನ್ನೋದು ಅವರಿಗೆ ಕೂಡ ಗೊತ್ತಿದೆ. ಹೀಗಾಗಿಯೇ ಅಮೆರಿಕಾದಿಂದ ಜಪಾನ್ಗೆ ತಲುಪುವ ವಿಮಾನಗಳು ಅಲಾಸ್ಕಾದ ಮೂಲಕ ತಲುಪುತ್ತವೆ. ಪೆಸಿಫಿಕ್ ಸಾಗರದ ಮೇಲೆ ಹಾರಾಡೋದಕ್ಕೆ ಕೇವಲ ಸಾಗರದ ದೂರವಷ್ಟೇ ವಿಮಾನಗಳಿಗೆ ತಡೆಯೊಡ್ತಾ ಇಲ್ಲ, ಬದಲಾಗಿ ಶಾಂತ ಸಾಗರದಲ್ಲಿನ ರೌದ್ರತೆ ವಿಮಾನಯಾನಕ್ಕೆ ಅಡ್ಡಿಯನ್ನುಂಟು ಮಾಡುತ್ತೆ. ಗೆಳೆಯರೇ, ಪೆಸಿಫಿಕ್ ಸಾಗರ ನೋಡೋದಕ್ಕೆ ಶಾಂತ ಸಾಗರ. ಈ ಸಾಗರದಲ್ಲಿ ಉಂಟಾಗೋ ಚಂಡಮಾರುತಗಳು ಅತ್ಯಂತ ಬಲಿಷ್ಠವಾಗಿರುತ್ತವೆ. ಅವು ವಿಮಾನದ ಚಲನೆಯನ್ನು ಕೂಡ ಏರುಪೇರು ಮಾಡುವಷ್ಟು ಶಕ್ತವಾಗಿರುತ್ತವೆ. ಅಷ್ಟೇ ಅಲ್ಲದೆ ಪೆಸಿಫಿಕ್ ಸಾಗರದಲ್ಲಿ ಜಪಾನ್ಗೆ ಹತ್ತಿರವಿರುವ ಪ್ರದೇಶವೊಂದರ ಬಳಿ ಸಾಕಷ್ಟು ಯುದ್ಧ ವಿಮಾನಗಳು, ಹಡಗುಗಳು ಈಗಾಗಲೇ ಕಾಣೆಯಾಗಿರೋ ನಿದರ್ಶನಗಳು ನಮ್ಮ ಮುಂದಿವೆ. ಆ ಜಾಗವನ್ನು ಚೀನಾ ಹಾಗೂ ಜಪಾನ್ನ ಜನ ಡೆವಿಲ್ಸ್ ಟ್ರಯಾಂಗಲ್ ಅಂತ ಕರೀತಾರೆ ಅನ್ನೋದನ್ನು ನಾನು ಈ ಹಿಂದೆಯೇ ನಿಮಗೆ ತಿಳಿಸಿದ್ದೆ ಕೂಡ. ಸೊ ಆ ಭಾಗದಲ್ಲಿ ವಿಮಾನಗಳು ಹಾರಾಡುವ ಸಂದರ್ಭ ಬಂದರೆ ಅವುಗಳನ್ನು ಅಲ್ಲಿ ಏಳುವ ಚಂಡಮಾರುತ ನಾಶ ಮಾಡಿಬಿಡುತ್ತೆ ಅನ್ನೋ ಭಯ ಇದೆ. ಅಷ್ಟೇ ಅಲ್ಲದೆ ಈ ಅಮೆರಿಕಾ ಮತ್ತು ಜಪಾನ್ ನಡುವಿನ ಪ್ರದೇಶದಲ್ಲಿ ವಿಮಾನಗಳು ನೇರವಾಗಿ ಬರೋದಕ್ಕೆ ಶುರು ಮಾಡಿದರೆ ಅದು ಭೂಮಧ್ಯ ರೇಖೆಗೆ ಹತ್ತಿರದ ಪ್ರಯಾಣ ಆಗುತ್ತೆ.
ಸಾಮಾನ್ಯವಾಗಿ ಭೂಮಧ್ಯ ರೇಖೆಯ ಬಳಿ ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿರುತ್ತೆ. ಹೆಚ್ಚು ಗಾಳಿ ಬೀಸುವ ಪ್ರದೇಶದಲ್ಲಿ ವಿಮಾನ ಹಾರಾಟ ನಡೆಸುವುದರಿಂದ ಅದರ ವೇಗ ಕಡಿಮೆಯಾಗುವುದರ ಜೊತೆಗೆ ವಿಮಾನದಲ್ಲಿನ ಪ್ರಯಾಣಿಕರಿಗೆ ಕೂಡ ಸಾಕಷ್ಟು ಡಿಸ್ಕಂಫರ್ಟ್ ಅನಿಸುತ್ತೆ ಮತ್ತು ಹೆಚ್ಚು ಇಂಧನ ಬೇಕಾಗುತ್ತೆ. ಹೀಗಾಗಿ ವಿಮಾನಯಾನ ಕಂಪನಿಗಳು ಈ ಸಹವಾಸವೇ ಬೇಡ, ಸ್ವಲ್ಪ ದೂರ ಹೆಚ್ಚಾದರೂ ಕೂಡ ಅಮೆರಿಕಾದಿಂದ ಅಲಾಸ್ಕಾ ತಲುಪಿ ಅಲ್ಲಿಂದ ರಷ್ಯಾದ ಮುಖಾಂತರ ಏಷ್ಯಾವನ್ನು ಪ್ರವೇಶಿಸೋದೇ ಉತ್ತಮ ಅಂತ ಅಂದ್ಕೊಂಡಿವೆ. ಅದು ಸದ್ಯಕ್ಕಿರುವ ಸೇಫ್ ರೂಟ್ ಕೂಡ. ಇನ್ನು ವಿಮಾನ ಕ್ರಮಿಸುವ ದೂರ, ನಮಗೆ ನೋಡೋದಕ್ಕಿದು ನೇರವಾಗಿ ಅಲ್ಲಿಂದ ಶುರು ಮಾಡಿ ಇಲ್ಲಿ ಎಂಡ್ ಆದಂತೆ ಕಾಣುತ್ತೆ, ಆದರೆ ಅದು ಹಾಗಿಲ್ಲ. ಸಮುದ್ರದ ಮೇಲ್ಮೈ ಕೂಡ ಗೋಳಾಕಾರವಾಗಿ ಇರೋದ್ರಿಂದ ಈ ಅರ್ಧಗೋಳವನ್ನು ವಿಮಾನಗಳು ಸುತ್ತಲೇಬೇಕು. ಹೀಗೆ ಮಾಡೋದ್ರಿಂದ ಅವುಗಳು ಕ್ರಮಿಸುವ ದೂರ ಕೂಡ ಹೆಚ್ಚಾಗುತ್ತೆ. ಸೊ ಪ್ರಯಾಣ ದೂರ ಆಗೋದ್ರ ಜೊತೆಗೆ ಅನಿಶ್ಚಿತತೆ ಹಾಗೂ ಹೆಚ್ಚು ಇಂಧನದ ಬಳಕೆ ಕೂಡ ಆಗೋದ್ರಿಂದ ಈ ಮಾರ್ಗದಲ್ಲಿ ಪ್ರಯಾಣಿಸೋದಕ್ಕಿಂತ ಸೇಫ್ ವೇ ಬಳಸೋ ಮೂಲಕ ಪ್ರಯಾಣಿಕರ ಕಂಫರ್ಟ್ ಹಾಗೂ ಸುರಕ್ಷತೆಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಬಯಸುತ್ತವೆ ವಿಮಾನಯಾನ ಕಂಪನಿಗಳು. ಸೊ ಪೆಸಿಫಿಕ್ ಸಾಗರದ ಮೇಲೆ ವಿಮಾನಗಳು ಹಾರಾಡೋದಿಲ್ಲ ಅಂತಂದರೆ ಅಲ್ಲೇನೋ ಅನ್ಯಗ್ರಹ ಜೀವಿಗಳಿವೆ, ಏಲಿಯನ್ನುಗಳು ಹಾರಾಡುತ್ತವೆ, ಹಾರುವ ತಟ್ಟೆಗಳು ಬಂದು ಅಪ್ಪಳಿಸುತ್ತವೆ, ಕಣ್ಣಿಗೆ ಕಾಣದ ಶಕ್ತಿ ವಿಮಾನಗಳನ್ನು ನಾಶ ಮಾಡಿಬಿಡ್ತಿದೆ, ಇಲ್ಲಿ ಡೆವಿಲ್ ಇದೆ, ಅದಿದೆ ಇದಿದೆ ಅಂತೆಲ್ಲ ಯಾರಾದರೂ ಹೇಳಿದರೆ ಅದನ್ನೆಲ್ಲ ನಂಬೋ ಮುನ್ನ ಒಮ್ಮೆ ವೈಜ್ಞಾನಿಕವಾಗಿ ಯೋಚಿಸಿ ಮತ್ತು ವೈಜ್ಞಾನಿಕ ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆಗ ಈ ಎಲ್ಲ ವಿಚಾರಗಳು ನಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಹಾಗೆಯೇ ವಿಮಾನಗಳು ಯಾಕೆ ಹಾರಾಡೋದಿಲ್ಲ ಅನ್ನೋದು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇಲ್ಲಿ ಪ್ರಕೃತಿಯೇ ಎಲ್ಲವನ್ನು ಮಾಡ್ತಾ ಇದೆ. ಆ ಕಣ್ಣಿಗೆ ಕಾಣದ ಶಕ್ತಿನೂ ಪ್ರಕೃತಿನೇ, ಕಾಣುವ ಶಕ್ತಿನೂ ಪ್ರಕೃತಿನೇ. ಸ್ನೇಹಿತರೆ, ಇದು ಪೆಸಿಫಿಕ್ ಮಹಾಸಾಗರದ ಮೇಲೆ ಯಾಕೆ ವಿಮಾನಗಳು ಹಾರಾಡೋದಿಲ್ಲ ಅನ್ನೋದ್ರ ಬಗ್ಗೆ ಸಣ್ಣದೊಂದು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.